ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರುಪಾಕ್ಷ್ ಸೊ ನಿನ್ನೆ ಒಂದು ಸೆಷನಲ್ಲಿ ನಾವು ಫಿಫ್ಟೀನ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ ಸೊ ಅದರಲ್ಲಿ ಒಂದು ಕ್ವಶನ್ ಮೇಲೆ ನಿಮಗೆ ತುಂಬ ಜನರಿಗೆ ಡೌಟ್ ಇತ್ತು ಏನಂದರೆ ಗುಂಪಿಗೆ ಸೇರಿದ ಪದವನ್ನು ತೆಗಿಬೇಕಂತೇಳಿ ಸೊ ನಾನೇನು ಹೇಳಿದ್ದೆಂದರೆ ಇದರಲ್ಲಿ ಇಪ್ಪತ್ತೆರಡು ರಾಂಗ್ ಆನ್ಸರ್ ಯಾಕಂದರೆ ಉಳಿದಿದ್ದ ಮೂರು ನಂಬರ್ ಇದೆಯಲ್ಲ ಅದು ಮೂರಿಂದ ಡಿವೈಡ್ ಆಗುತ್ತೆ ಅಂತ ಹೇಳಿದ್ದೆ ಬಟ್ ಒಬ್ಬರು ಕಮೆಂಟ್ ಮಾಡಿದ್ರಿ ಏನಂತ ಸರ್ ಇದು ಮೂರು ಬೆಸ್ ಸಮಸಂಖ್ಯೆ ಆಗುತ್ತೆ ಇದೊಂದು ಬೆಸ ಸಂಖ್ಯೆ ಆಗುತ್ತೆ ಯಾಕೆ ಹದಿನೈದು ಆಗಲ್ಲ ಅಂತ ಕೇಳಿದ್ರಿ ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಹೇಳ್ತೀನಿ ನೋಡ್ರಿ ನೀವು ಮಲ್ಟಿಪಲ್ ಚಾಯ್ಸ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಇವಾಗ ನೋಡಿರಿ ಹನ್ನೆರಡು ಹದಿನೈದು ಹದಿನೆಂಟು ಸೊ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಪ್ರತಿಯೊಂದ್ರ ಮಧ್ಯೆ ಮೂರು ಮೂರು ಡಿಫ್ರೆನ್ಸ್ ಇದೆ ನೆಕ್ಸ್ಟ್ ನಂಬರ್ ಏನು ಬರಬೇಕಿತ್ತು ಮೂರು ತೊಗೊಂಡ್ರೆ ಇಪ್ಪತ್ತೊಂದು ಬರಬೇಕಿತ್ತು ಬಟ್ ಇಲ್ಲೇನು ಕೊಟ್ಟಿದ್ದಾರೆ ಇಪ್ಪತ್ತೆರಡನ್ನ ಕೊಟ್ಟಿದ್ದಾರೆ ಸೊ ಇಲ್ಲೇನಾಗುತ್ತೆ ನೀವು ಒಂದಕ್ಕಿಂತ ಜಾಸ್ತಿ ಪ್ರೊಬ್ಯಾಲಿಟಿ ಯಾವುದಕ್ಕೆ ಬರುತ್ತೆ ಅಂದರೆ ಇಪ್ಪತ್ತೆರಡಕ್ಕೆ ಬರುತ್ತೆ ಬಟ್ ಹದಿನೈದಕ್ಕೆ ಒಂದೇ ಪ್ರೊಬ್ಯಾಬ್ಲಿ ಒಂದೇ ಸರಿ ಬರುತ್ತೆ ಬಟ್ ಎರಡು ಟೈಮ್ ನೀವು ಚೆಕ್ ಮಾಡಿದಾಗ ಇಪ್ಪತ್ತೆರಡಕ್ಕೆ ಬರುತ್ತೆ ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಇಪ್ಪತ್ತೆರಡು ಆಗುತ್ತೆ ಸೊ ನಿಮ್ಮ ಡೌಟು ಕರೆಕ್ಟಾಗಿತ್ತು ಈಗ ಮೂರು ಸಮಸಂಖ್ಯೆ ಇದೆ ಇದೊಂದು ಬೆಸ ಸಂಖ್ಯೆ ಇದೆ ಇದು ಕೂಡ ಆಗ್ಬೋದು ಬಟ್ ನೀವು ಅನಾಲಿಸಿಸ್ ಮಾಡಿದಾಗ ಇದು ಮೂರು ಮೂರಿಂದ ಡಿವೈಡ್ ಆಗುತ್ತೆ ಇದಾಗಲ್ಲ ಒಂದಾಗುತ್ತೆ ಕಂಡೀಷನ್ ಸೆಕೆಂಡ್ ಕಂಡೀಷನಲ್ಲಿ ನೀವು ಡಿಫ್ರೆನ್ಸ್ ಸೀರೀಸ್ ನೋಡಿದಾಗ ಈ ಸೀರೀಸ್ ಫಾಲೋ ಆಗುತ್ತೆ ನೆಕ್ಸ್ಟ್ ಟ್ವೆಂಟಿ ಒನ್ ಬರಬೇಕಿತ್ತು ಟ್ವೆಂಟಿ ಟೂ ಬರಲ್ಲ ಹಾಗಾಗಿ ಎರಡನೇ ಚಾನ್ಸ್ ಆಗುತ್ತೆ ಹೀಗಾಗಿ ಎರಡು ಎರಡು ಸರಿ ಏನಾಗುತ್ತೆ ಅಂದರೆ ಇಪ್ಪತ್ತೆರಡು ರಾಂಗ್ ಆಗೋದ್ರಿಂದ ನಾವು ಮೋಸ್ಟ್ ಪ್ರೊಬೇಬಲ್ ಇರುತ್ತಲ್ಲ ಅದನ್ನ ತೊಗೋತೀವಿ ಹಾಗಾಗಿ ಇಪ್ಪತ್ತೆರಡು ನಮ್ಮದು ಉತ್ತರ ಆಗುತ್ತೆ ಸೊ ಇವತ್ತಿನ ಕ್ವಶನ್ ನೋಡಿರಿ ಫಸ್ಟ್ ಕ್ವಶನ್ ಫಸ್ಟ್ ಕ್ವಶನ್ ಏನಿದೆ ಆ ಫ್ಲೋರಿಶ್ಟ್ ಹ್ಯಾಟ್ ತ್ರೀ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ರೋಸಸ್ ಸಿ ಸೋಲ್ಡ್ ಫಿಫ್ ಫೈವ್ ಸೆವೆಂತ್ ಆಫ್ ದೆಮ್ ಹೌ ಮೆನಿ ರೋಸಸ್ ಹ್ಯಾಟ್ ಶಿ ಲೆಫ್ಟ್ ಅಂತ ಸೊ ಒಬ್ಬ ಫ್ಲೋರಿಸ್ಟ್ ಅಂದರೆ ಫ್ಲವರ್ ಮಾಡ್ತಾರಲ್ಲ ಅವ್ರ ಹತ್ರ ಎಷ್ಟಿದಾವೆ ಅಂದರೆ ನೂರು ಮೂವತ್ತ್ಮೂರು ರೋಸಸ್ ಇದೆ ಅದರಲ್ಲಿ ಅವ್ರು ಏನು ಮಾಡಿದಾರೆ ಅಂದರೆ ಫೈ ಬೈ ಸೆವೆನನ್ನು ಮಾರಿದ್ದಾರೆ ಹಾಗಾದರೆ ರಿಮೈನಿಂಗ್ ಎಷ್ಟು ಉಳಿದಿದೆ ಅಂತ ಕೇಳ್ತಿದ್ದಾರೆ ಸೊ ಫಸ್ಟು ರೋಸಸ್ ಎಷ್ಟಿತ್ತು ಅವ್ರ ಹತ್ರ ನೂರು ಮೂವತ್ತ್ಮೂರು ರೋಸಸ್ ಇತ್ತು ಅದರೊಳಗೆ ಎಷ್ಟು ಮಾರಿದ್ದಾರೆ ಅಂದರೆ ಫೈ ಬೈ ಸೆವೆನ್ ಇಲ್ಲಿ ನೋಡ್ರಿ ಸೆವೆನ್ ಪಾರ್ಟ್ಸ್ ರೋಸ್ ಇತ್ತು ಕಂಪ್ಲೀಟ್ ಅದರೊಳಗೆ ಏನು ಮಾಡಿದ್ದಾರೆ ಐದು ಭಾಗ ಮಾತ್ರ ಮಾರಿದ್ದಾರೆ ಸೊ ಇನ್ನು ಎಷ್ಟು ಭಾಗ ಉಳಿಯುತ್ತಿಲ್ಲೆ ಎರಡು ಭಾಗ ಉಳಿಯುತ್ತೆ ಸೊ ನಮಗೇನು ಕೇಳಿದ್ದಾರೆ ಈ ಭಾಗ ಎರಡು ಎಷ್ಟು ಅಂತ ಕೇಳಿದ್ದಾರೆ ಸೊ ನಿಮಗೆ ಗೊತ್ತು ಅವ್ರ ಹತ್ರ ನೂರು ಮೂವತ್ತ್ಮೂರು ರೋಜಸ್ ಇದು ಹಾಗಾಗಿ ಏಳು ಭಾಗ ಏನಾಗುತ್ತೆ ಏನಾಗುತ್ತಂದ್ರೆ ನೂರು ಆಗುತ್ತೆ ಸೊ ನಾವು ಎರಡು ಭಾಗ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡಿರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಒನ್ ತರ್ಟಿ ತ್ರೀ ಇಂಟು ಟೂ ಡಿವೈಡೆಡ್ ಬೈ ಸೆವೆನ್ ಏಳೊಂದಲೇ ಏಳೊಂದಲೇ ಸೊ ಎಷ್ಟು ಉಳಿತು ಆರು ಉಳಿತು ಏಳೊಂಬತ್ಲೇ ಅರವತ್ತ್ಮೂರು ಹತ್ತೊಂಬತ್ತು ಇಂಟು ಎರಡು ಎಷ್ಟಾಗುತ್ತೆ ಮೂವತ್ತೆಂಟು ಆಗುತ್ತೆ ಸೊ ಅವ್ರ ಹತ್ರ ಈಗ ಎಷ್ಟು ರೋಸಸ್ ಇದೆ ಅಂದರೆ ಮೂವತ್ತೆಂಟು ರೋಸಸ್ ಇದೆ ಸೊ ಗೊತ್ತಾಯ್ತಲ್ಲ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಫ್ರಮ್ ದ ಗಿವನ್ ಅಲ್ಟರ್ನೇಟಿವ್ ವರ್ಡ್ಸ್ ಸೆಲೆಕ್ಟ್ ದ ವರ್ಡ್ ವಿಚ್ ಕೆನಾಟ್ ಬಿ ಫಾರ್ಮ್ಡ್ ಯೂಸಿಂಗ್ ದ ಗಿವನ್ ವರ್ಡ್ ಸೊ ಈ ಥರ ಕ್ವಶನ್ಸ್ ನೋಡಿದಾಗ ನೀವು ಗಾಬರಿ ಏನಿಲ್ಲ ಇಲ್ಲಿ ಕ್ವಶನ್ ಸಿಂಪಲ್ಲಾಗಿದೆ ನೀವು ಅರ್ಥ ಮಾಡ್ಕೊರಿ ಏನು ಹೇಳಿದ್ದಾರೆ ಅಂದರೆ ಇಲ್ಲೊಂದು ವರ್ಡ್ ಕೊಟ್ಟಿದ್ದಾರೆ ಆ ವರ್ಡಿಂದ ಇದರಲ್ಲಿ ನಾಲ್ಕರಲ್ಲಿ ಯಾವ ವರ್ಡ್ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ಜಸ್ಟು ಈ ಲೆಟ್ರಸ್ ಇದರಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನು ಕೊಟ್ಟಿದ್ದಾರೆ ನಮಗೆ ಇಂಟರ್ಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ರೀಟ್ರೀಟ್ ವರ್ಡ್ ಆಗುತ್ತಾ ಇಲ್ಲ ಅಂತ ನೋಡಬೇಕಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಇಲ್ಲೊಂದು ಆರಿದೆ ಇಲ್ಲೊಂದು ಆರಿದೆ ಸೊ ಒಣೆ ವರ್ಡ್ ಆಯಿತು ಇಲ್ಲೊಂದು ಈ ಇದೆ ಇಲ್ಲೊಂದು ಈ ಇದೆ ಆಗುತ್ತೆ ಇಲ್ಲೊಂದು ಈ ಇದೆ ಇಲ್ಲೊಂದು ಈ ಇದೆ ಆಗುತ್ತೆ ಇಲ್ಲೊಂದು ಟಿ ಇದೆ ಇಲ್ಲಿ ಒಂದು ಟಿ ಇದೆ ಆಗುತ್ತೆ ಇಲ್ಲಿ ಆರ್ ಇದೆ ಬಟ್ ಇಲ್ಲೆಲ್ಲಿ ಇನ್ನೊಂದು ಆ ಎಕ್ಸ್ಟ್ರಾ ಆರ್ ಇಲ್ಲ ಸೊ ಒಂದೇ ಆರ್ ಇರೋದ್ರಿಂದ ಈ ವರ್ಡನ್ನ ಏನು ಮಾಡೋಕ್ಕಾಗಲ್ಲ ಫಾರ್ಮ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಆಪ್ಷನ್ ನೋಡ್ರಿ ಇಲ್ಲೊಂದು ಡಿ ಇದೆ ಇಲ್ಲಿ ಒಂದು ಕೂಡ ಡಿ ಇದೆ ಇಲ್ಲಿ ಒಂದು ಇ ಇದೆ ಇಲ್ಲಿ ಒಂದು ಇ ಇದೆ ಇಲ್ಲೊಂದು ಇದೆ ಇಲ್ಲಿ ಕೂಡ ಇ ಇದೆ ಪಿ ಇದೆ ಪಿ ಇದೆ ಇ ಇದೆ ಮತ್ತು ಇದೆ ಎನ್ ಇದೆ ಎನ್ ಇದೆ ಸೊ ಈ ವರ್ಡ್ನ ನಾವು ಫಾರ್ಮ್ ಮಾಡ್ಬೋದು ಅದೇ ಥರನಾಗಿ ಡಿಪೆಂಡ್ ವರ್ಡ್ ಕೂಡ ನಾವು ಫಾರ್ಮ್ ಮಾಡ್ಬೋದು ರೆಪೆಂಟ್ ವರ್ಡ್ ಕೂಡ ನಾವು ಏನಂದರೆ ಫಾರ್ಮ್ ಮಾಡ್ಬೋದು ಸೊ ಇಲ್ಲಿ ಫಾರ್ಮ್ ಮಾಡದೇ ಇರೋಂಥ ವರ್ಡ್ ಯಾವುದಂದ್ರೆ ರೀಟ್ರೀಟ್ ಯಾಕಂದರೆ ಇಲ್ಲಿ ಎರಡು ಆರಿದೆ ವರ್ಲ್ಡಲ್ಲಿ ಆಪ್ಷನಲ್ಲಿ ಬಟ್ ನಮ್ಮ ಕ್ವಶನ್ಸಲ್ಲಿ ಏನಂದರೆ ಕ್ವಶನ್ ಇರೋಲ್ಲ ವರ್ಡಲ್ಲಿ ಬರೀ ಒಂದೇ ಆರಾಗಿ ಒಂದೇ ಆರ್ ಇರೋದ್ರಿಂದ ಸೊ ಎಕ್ಸ್ಟ್ರಾ ಆರ್ನ ನಾವು ಏನು ಬಂದರೆ ಫಾರ್ಮ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಮ್ಮದು ಆಪ್ಷನ್ ನಂಬರ್ ಎ ಅಂದರೆ ರಾಂಗ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಇದು ಕೂಡ ಏನಂದರೆ ಸಿಲೋಲಿಸಮ್ಸ್ ಮೇಲೆ ಸೊ ನಾವು ಫಸ್ಟ್ ಸೆಷನ್ನಲ್ಲೇ ಡಿಸ್ಕಸ್ ಮಾಡ್ದಂಗೆ ನೀವು ಸಿಲೋಲಿಸಮ್ಸ್ ಕ್ವಶನ್ನ ಆ ಮೂರು ಟ್ರಿಕ್ಸ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಫಸ್ಟ್ ಕ್ವಶನಲ್ಲಿ ಏನಿದೆ ಆಲ್ ಚಿಲ್ಡ್ರನ್ಸ್ ಆರ್ ಸ್ಟುಡೆಂಟ್ಸ್ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳಂತ ಹೇಳಿದ್ದಾರೆ ನೆಕ್ಸ್ಟಲ್ಲಿ ಏನು ಹೇಳಿದ್ರಂದರೆ ಆಲ್ ಸ್ಟೂಡೆಂಟ್ಸ್ ಆರ್ ಪ್ಲೇಯರ್ಸ್ ಆಲ್ ಸ್ಟೂಡೆಂಟ್ಸ್ ಆರ್ ಪ್ಲೇಯರ್ಸ್ ಅಂತ ಹೇಳಿದ್ದಾರೆ ಹಾಗಾದರೆ ಕನ್ಕ್ಲೂಷನ್ಸ್ ನೋಡ್ರಿ ಏನು ಹೇಳಿದ್ದಾರೆ ಆಲ್ ಕ್ರಿಕೆ ಆಲ್ ಕ್ರಿಕೆಟರ್ಸ್ ಆರ್ ಸ್ಟೂಡೆಂಟ್ಸ್ ಅಂತ ಸೊ ಇಲ್ಲಿ ನೋಡಿರಿ ಆಲ್ ಕ್ರಿಕೆಟರ್ಸ್ ಅಂತ ಹೇಳಿದ್ದಾರೆ ಬಟ್ ನಮಗೆ ಸ್ಟೇಟ್ಮೆಂಟಲ್ಲಿ ಏನು ಕೇಳಿದ್ದಾರೆ ಬರೀ ಪ್ಲೇಯರ್ಸ್ ಅಂತ ಹೇಳಿದ್ದಾರೆ ಪ್ಲೇಯರ್ಸಲ್ಲಿ ಕ್ರಿಕೆಟರ್ಸು ಇರ್ಬೋದು ಫುಟ್ಬಾಲ್ ಆಡೋರು ಇರ್ಬೋದು ಹಾಕಿ ಆಡೋರು ಇರ್ಬೋದು ಟೇಬಲ್ ಟೆನ್ನಿಸ್ ಆಡೋರು ಇರ್ಬೋದು ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಒನ್ ಫಾಲೋ ಆಗೋಲ್ಲ ಯಾಕಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಕ್ರಿಕೆಟರ್ಸ್ ಬಗ್ಗೆ ಅಷ್ಟೇ ಹೇಳಿದ್ದಾರೆ ಹಾಗಾಗಿ ಈ ಆಪ್ಷನ್ ಏನಾಗುತ್ತೆ ಅಂದರೆ ರಾಂಗ್ ಆಗುತ್ತೆ ನಮಗೆ ಪ್ಲೇಯರ್ಸಲ್ಲಿ ಎಲ್ಲ ವಿಧದವರು ಬರ್ತಾರೆ ಕ್ರಿಕೆಟ್ ಅಷ್ಟೇ ಬರಲ್ಲ ಫುಟ್ಬಾಲ್ ಅವರು ಬರ್ತಾರೆ ಬಾಸ್ಕೆಟ್ಬಾಲ್ವರೂ ಬರ್ತಾರೆ ಆಮೇಲೆ ಟೇಬಲ್ ಟೆನಿಸ್ವರು ಬರ್ತಾರೆ ಹಾಕಿಯವರು ಬರ್ತಾರೆ ಹಾಗಾಗಿ ಒಂದೇ ಆಪ್ಷನ್ ರಾಂಗ್ ಆಗುತ್ತೆ ನೆಕ್ಸ್ಟ್ ಆಪ್ಷನಲ್ಲಿ ಏನು ಹೇಳಿದ್ದಾರೆ ಅಂದರೆ ಆಲ್ ಚಿಲ್ಡ್ರನ್ಸ್ ಆರ್ ಪ್ಲೇಯರ್ಸ್ ನೋಡಿರಿ ಆಲ್ ಚಿಲ್ಡ್ರನ್ ಸ್ಟಾರ್ ಸ್ಟೂಡೆಂಟ್ಸು ಸೊ ಆಲ್ ಚಿಲ್ಡ್ರನ್ ಸ್ಟಾರ್ ಸ್ಟೂಡೆಂಟ್ಸ್ ಆದಮೇಲೆ ಆಲ್ ಚಿಲ್ಡ್ರೆನ್ಸ್ ಆರ್ ಪ್ಲೇಯರ್ಸ್ ಹಾಗೆ ಆಗ್ತಾರೆ ಯಾಕಂದರೆ ಇದು ಇದಕ್ಕೆ ಬಿಲಾಂಗ್ ಆಗೇ ಆಗುತ್ತೆ ಸೊ ಹಾಗಾಗಿ ಏನಂದರೆ ಆಪ್ಷನ್ ನಂಬರ್ ಟು ಫಾಲೋ ಆಗುತ್ತೆ ಇಲ್ಲಿ ನಮಗೆ ಆಪ್ಷನ್ ತ್ರೀ ಆಗುತ್ತೆ ಸೊ ನೀವು ಫಸ್ಟಿಗೆ ಹೇಳಿರೋರಂಥ ಮೂರು ಟ್ರಿಕ್ಸ್ನ ನೆನ್ಪಿಟ್ಕೊಂಡ್ಬಿಟ್ರೆ ಈ ಕ್ವಶನ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ನಮಗೆ ಫಸ್ಟ್ ಕಂಡೀಷನ್ಗೆ ಯಾವುದೇ ಥರನಾದ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ ಫಸ್ಟ್ ಕನ್ಕ್ಲೂಷನ್ಸ್ಗೆ ಸೆಕೆಂಡ್ ಕನ್ಕ್ಲೂಷನ್ಗೆ ನಮಗೆ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ ಹಾಗಾಗಿ ನಾವು ಕನ್ಕ್ಲೂಷನ್ನ ಡ್ರಾ ಮಾಡಿದ್ವಿ ಸೊ ಇಲ್ಲಿ ನಮ್ಮದು ಆಪ್ಷನ್ ನಂಬರ್ ಟು ಫಾಲೋ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಿಚ್ ಒನ್ ಆಫ್ ದ ಗಿವನ್ ರೆಸ್ಪಾನ್ಸಸ್ ವುಡ್ ಬಿ ಮೀನಿಂಗ್ಫುಲ್ ಆರ್ಡರ್ ಆಫ್ ದ ಫಾಲೋಯಿಂಗ್ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಐದು ವರ್ಡ್ಸ್ ಕೊಟ್ಟಿದ್ದಾರೆ ಈ ಐದು ವರ್ಡ್ಸನ್ನ ನೀವು ಅದ ಏರಿಕೆ ಜೀವನದ ಕ್ರಮದೊಳಗೆ ಜೋಡಿಸ್ತಾ ಹೋಗಬೇಕು ಸೊ ಇಲ್ಲಿ ಐದು ವರ್ಡ್ಸ್ ಯಾವುದಿದೆ ಅಂದರೆ ಚೈಲ್ಡ್ ಪ್ರೊಫೆಷನ್ ಮ್ಯಾರೇಜ್ ಇನ್ಫ್ಯಾಂಟ್ ಎಜುಕೇಷನ್ ಸೊ ಒಬ್ಬ ವ್ಯಕ್ತಿ ಜೀವನದಲ್ಲಿ ಫಸ್ಟಿಂದ ಹಿಡಿದು ಎಂಡವರೆಗೂ ಏನಾಗುತ್ತಂತ ಕೊಟ್ಟಿದ್ದಾರೆ ಫಸ್ಟ್ ಏನಂದರೆ ಮಗು ಆಮೇಲೆ ಪ್ರೊಫೆಷನ್ ಅವನ ಕೆಲಸ ಮದುವೆ ಆಮೇಲೆ ಹುಟ್ಟಿದ ಮಗು ಆಮೇಲೆ ಎಜುಕೇಷನ್ ಸೊ ಫಸ್ಟ್ ನೋಡಿರಿ ಒಬ್ಬ ಮನುಷ್ಯ ಜೀವನ ತೊಗೊಂಡ್ಮೇಲೆ ಫಸ್ಟ್ ಏನಾಗ್ತಾನೆ ಅಂದರೆ ಹುಟ್ಟಿದ ಕೂಸಾಗಿರ್ತಾನೆ ಅದಕ್ಕೆ ನಾವು ಇನ್ಫ್ಯಾಂಟ್ ಅಂತ ಕರಿತೀವಿ ನೆಕ್ಸ್ಟ್ ಏನಾಗುತ್ತೆ ಇನ್ಫ್ಯಾಂಟ್ ಇದ್ದಿದ್ದು ಮಗು ಆಗುತ್ತೆ ಚೈಲ್ಡ್ ಆಮೇಲೆ ಏನಾಗುತ್ತೆ ಚೈಲ್ಡಿಗೆ ನಾವು ಎಜುಕೇಷನನ್ನು ಕೊಡಿಸ್ತೀವಿ ಆಮೇಲೆ ಏನಾಗುತ್ತೆ ಎಜುಕೇಷನ್ ವಿದ್ಯಾವಂತನಾದಮೇಲೆ ಏನು ಮಾಡ್ತಾನೆ ಅವ್ನ ಕೆಲಸ ಹುಡ್ಕೊಂಡು ಉದ್ಯೋಗಿ ಆಗ್ತಾನೆ ಉದ್ಯೋಗಿ ಆದಮೇಲೆ ಅವ್ನಿಗೇನು ಏನು ಮಾಡ್ತಾರೆ ಮದುವೆ ಮಾಡ್ತಾರೆ ಸೊ ಈ ಥರನಾಗೆ ಏನಾಗುತ್ತೆ ಅಂದರೆ ಸೀಕ್ವೆನ್ಸ್ ಫಾಲೋ ಆಗುತ್ತೆ ಹಾಗಾಗಿ ಫಸ್ಟ್ ಸೀಕ್ವೆನ್ಸ್ ಏನು ಬರುತ್ತೆಂದರೆ ಇನ್ಫ್ಯಾಂಟ್ ಬರುತ್ತೆ ಆಮೇಲೆ ಚೈಲ್ಡ್ ಬರುತ್ತೆ ಆಮೇಲೆ ಎಜುಕೇಷನ್ ಬರುತ್ತೆ ಆಮೇಲೆ ಪ್ರೊಫೆಷನ್ ಬರುತ್ತೆ ಆಮೇಲೆ ಮ್ಯಾರೇಜ್ ಬರುತ್ತೆ ಸೊ ಆಪ್ಷನ್ ಡಿ ಫಾಲೋ ಆಗುತ್ತೆ ಸೊ ನೆಕ್ಸ್ಟ್ ಕ್ವೇಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನು ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ ಫಿಫ್ಟೀನ್ ಮನ್ ಆರ್ ಏಬಲ್ ಟು ವರ್ಕ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕಿನ್ ಟ್ವೆಲ್ ಡೇಸ್ ವರ್ಕಿಂಗ್ ಫೋರ್ಟೀನ್ ಅವರ್ಸ್ ಪರ್ ಡೇ ಹೌ ಲಾಂಗ್ ವಿಲ್ ಟ್ವೆಂಟಿ ಏಯ್ಟ್ ಮೆನ್ ವರ್ಕಿಂಗ್ ಟ್ವೆಲ್ವ್ ಅವರ್ಸ್ ಪರ್ ಡೇ ಟೇಕ್ ದ ಸೇಮ್ ವರ್ಕ್ ಸೊ ಏನಂದರೆ ಇಲ್ಲಿ ಹದಿನಾಲ್ಕು ಹದಿನಾರು ಜನ ಹದಿನಾರು ಜನ ಪುರುಷರು ಏನು ಮಾಡ್ತಾರೆ ಅಂದರೆ ಒಂದು ಕೆಲಸನ ಹನ್ನೆರಡು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಹದಿನಾರು ಜನ ಪುರುಷರು ಹನ್ನೆರಡು ದಿನದಲ್ಲಿ ಒಂದು ಕೆಲಸನ ಕಂಪ್ಲೀಟ್ ಮಾಡ್ತಾರೆ ಎಷ್ಟು ಅವರ್ ವರ್ಕ್ ಮಾಡ್ತಾರೆ ಅಂದರೆ ಫೋರ್ಟೀನ್ ಅವರ್ಸ್ನ ವರ್ಕ್ ಮಾಡ್ತಾರೆ ಹಾಗಾದರೆ ಅದೇ ಥರನಾಗಿ ಇಪ್ಪತ್ತೆಂಟು ಜನ ಪುರುಷರು ಅದೇ ಕೆಲಸನ ಹನ್ನೆರಡು ಅವರ್ ಮಾಡ್ತಾ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ಕ್ವಶನ್ ತುಂಬ ಸಿಂಪಲ್ ಆಗಿದೆ ಫಸ್ಟ್ ಏನು ಮಾಡ್ತಾರೆ ಹದಿನಾರು ಜನ ಪುರುಷರು ಹನ್ನೆರಡು ದಿನ ವರ್ಕ್ ಮಾಡಿ ಹನ್ನೆರಡು ದಿನ ಕೆಲಸ ಮಾಡಿ ಹದ್ ಹನ್ನೆರಡು ದಿನ ಹದಿನಾಲ್ಕು ಅವರ್ ಕೆಲಸ ಮಾಡಿ ಒಂದು ಕೆಲಸನ ಮುಗಿಸ್ತಾರೆ ಹಾಗಾದರೆ ಇಪ್ಪತ್ತೆಂಟು ಜನ ಪುರುಷರು ಅದೇ ಕೆಲಸನ ಹನ್ನೆರಡು ಅವರ್ ಮಾಡ್ತಾ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾವು ಫಾರ್ಮಲ್ ಹಾಕಬೇಕು ಟೋಟಲ್ ವರ್ಕ್ ವರ್ಕ್ಡೌನ್ ಫಸ್ಟಲ್ಲಿ ಏನಾಗುತ್ತೆ ನೋಡ್ರಿ ಸೊ ಫಸ್ಟ್ರಲ್ಲಿ ಟೋಟಲ್ ವರ್ಕ್ ವರ್ಕ್ಡೌನ್ ಏನಿರುತ್ತೆ ಸೆಕೆಂಡಲ್ಲಿ ಕೂಡ ಅದೇ ಇರುತ್ತೆ ಸೊ ನಾವೇನು ಮಾಡೋಣ ಟೋಟಲ್ ವರ್ಕ್ ಡೌನ್ ಫಾರ್ ಫಾರ್ಮಲ್ ಏನೆಂದರೆ ನಂಬರ್ ಆಫ್ ಮೆನ್ಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಅವರ್ಸ್ ಇದೆ ಸೊ ಏನಾಗುತ್ತೆ ಮೆನ್ಸ್ ಇಂಟು ಡೇಸ್ ಇಂಟು ಅವರ್ಸ್ ಇದೆ ಸೊ ಫಸ್ಟ್ ಇಲ್ಲಿ ಫಸ್ಟರಲ್ಲಿ ನಂಬರ್ ಆಫ್ ಮೆನ್ಸ್ ಎಷ್ಟಿದೆ ಸಿಕ್ಸ್ಟೀನ್ ಇದ್ದಾರೆ ಎಷ್ಟು ದಿನ ತೊಗೊಂಡಿದ್ದಾರೆ ಹನ್ನೆರಡು ದಿನ ತೊಗೊಂಡಿದ್ದಾರೆ ಎಷ್ಟು ಅವರು ಫೋರ್ಟೀನ್ ಅವರ್ಸ್ ತೊಗೊಂಡಿದ್ದಾರೆ ನೆಕ್ಸ್ಟಲ್ಲಿ ಏನಿದೆ ಇಪ್ಪತ್ತೆಂಟು ಜನ ಪುರುಷರಿದ್ದಾರೆ ಎಷ್ಟು ದಿನ ತೊಗೊಂಡಿದ್ದಾರೆ ಗೊತ್ತಿಲ್ಲ ನಾವು ದಿನ ಡೇ ಅಂತ ಇಟ್ಕೊಳ್ಳೋಣ ಸೊ ಎಷ್ಟು ಅವರ್ ಕೆಲಸ ಮಾಡ್ತಾರೆ ಹನ್ನೆರಡು ಅವರ್ ಕೆಲಸ ಮಾಡ್ತಾರೆ ಸೊ ಎರಡೂ ಸೇಮ್ ವರ್ಕ್ ಇರೋದ್ರಿಂದ ಕಂಪಾರಿಸನ್ ಮಾಡಿದಾಗ ನಾವು ಡಿ ಕಂಡು ಹಿಡಿಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಡಿ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಇಂಟು ಟ್ವೆಲ್ವ್ ಇಂಟು ಫೋರ್ಟೀನ್ ಡಿವೈಡೆಡ್ ಬೈ ಟ್ವೆಂಟಿ ಏಯ್ಟ್ ಇಂಟು ಟ್ವೆಲ್ವ್ ಸೊ ಇಲ್ಲಿ ನೋಡಿ ಹನ್ನೆರಡು ಹನ್ನೆರಡು ಕ್ಯಾನ್ಸಲ್ ಆಗುತ್ತೆ ಹದಿನಾಲ್ಕೊಂದ್ಲೇ ಹದಿನಾಲ್ಕು ಎರಡನೇ ಆರು ಒಂದ್ಲೇ ಎರಡೊಂದಲೆ ಎರಡು ಎಂಟ್ಲೇ ಸೊ ಎಷ್ಟು ದಿನ ತೊಗೊತಾರೆ ಎಂಟು ದಿನ ಟೈಮ್ ತಗೊಳ್ತಾರೆ ಸೊ ಈ ಥರ ನೀವು ಫಾರ್ಮುಲಾ ಹ್ಯಾಕ್ ಮಾಡಿದ್ರೆ ತುಂಬ ಈಸಿಯಾಗಿ ನಿಮಗೆ ಆನ್ಸರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಏನು ಕೇಳಿದ್ದಾರೆ ಇದೊಂದು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಇದೆ ಏನು ಹೇಳಿದ್ದಾರೆ ಸರ್ಟನ್ ಸಮ್ ಅಮೌಂಟ್ಸ್ ಟು ಸೆವೆಂಟೀನ್ ಟ್ವೆಂಟಿ ಫೈವ್ ಅಟ್ ಫಿಫ್ಟೀನ್ ಪರ್ಸೆಂಟ್ ಪರ್ ಆ್ಯನ್ ಆ್ಯಂಡ್ ಅಟ್ ಎ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಇನ್ ದ ಸೇಮ್ ಇನ್ ಟೈಮ್ ಆ್ಯಟ್ ಟ್ವೆಂಟಿ ಪರ್ಸೆಂಟ್ ಪರ್ ಆ್ಯಂಡಮ್ ಆಟ್ ಎ ಸಿಂಪಲ್ ಇಂಟ್ರೆಸ್ಟ್ ಸೊ ಇಲ್ಲಿ ನೋಡ್ರಿ ಸೇಮ್ ಟೈಮ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಈ ಸೇಮ್ ಟೈಮ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಸೊ ನಮಗೇನು ಹೇಳಿದ್ದಾರೆ ಒಂದು ಅಮೌಂಟ್ ಇರುತ್ತೆ ಆ ಅಮೌಂಟು ಹದಿನೈದು ಪರ್ಸೆಂಟ್ ಬಡ್ಡಿ ದರ ಕೊಟ್ಟಾಗ ಎಷ್ಟಾಗುತ್ತಪ್ಪ ಅಂದರೆ ಫಿಫ್ಟಿ ಹದಿನೇಳು ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅದೇ ಅಮೌಂಟನ್ನ ನಾವು ಇಪ್ಪತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಕೊಟ್ಟಲ್ಲ ಅದು ಎಷ್ಟಾಗುತ್ತೆ ಅಂದರೆ ಹದಿನೆಂಟುನೂರು ರೂಪಾಯಿ ಆಗುತ್ತೆ ಹಾಗಾದರೆ ಆ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಎಲ್ಲರಿಗೊತ್ತು ಸರಳ ಬಡ್ಡಿ ಫಾರ್ಮುಲಾ ಏನಂದರೆ ಪಿ ಟಿ ಆರ್ ಬೈ ಹಂಡ್ರೆಡ್ ಅಂತ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ಸಮ್ನ ಕೊಟ್ಟಿದ್ದಾರೆ ಹಾಗಾಗಿ ಅಮೌಂಟಿನ ಫಾರ್ಮುಲಾ ಏನಿದೆ ಎ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ ಅಂತ ಇದೆ ಸೊ ನೋಡಿರಿ ನಾವು ಫಸ್ಟ್ ಕೇಸ್ನ ಎ ಒನ್ ಅಂತ ತೊಗೊಂಡು ಸೆಕೆಂಡ್ ಕೇಸ್ನ ಎ ಟು ಅಂತ ತೊಗೊಂಡ್ರೆ ಇಲ್ಲೇನಾಗುತ್ತೆ ಪಿ ಒನ್ ಪ್ಲಸ್ ಎಸ್ ಐ ಒನ್ ಆಗುತ್ತೆ ಇಲ್ಲಿ ಪಿ ಟು ಈಕ್ವಲ್ ಟು ಎಸ್ ಐ ಟು ಅಂತ ಆಗುತ್ತೆ ಸೊ ಇವೆರಡೂ ಮೈನಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಎ ಒನ್ ಎಷ್ಟಿದೆ ಇಲ್ಲಿ ಸೆವೆಂಟೀನ್ ಟ್ವೆಂಟಿ ಫೈವ್ ಇದೆ ಎ ಟು ಎಷ್ಟಿದೆ ಇಲ್ಲಿ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಇದೆ ಸೊ ನೀವು ಎ ಟು ಅಲ್ಲಿ ಎ ವನ್ನ ಕಳೆದಾಗ ಏನಾಗುತ್ತೆ ಇಲ್ಲಿ ನೋಡಿರಿ ಪಿ ಪಿ ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ಇಲ್ಲಿ ಪಿ ಸೇಮ್ ಇರುತ್ತೆ ಇಲ್ಲೂ ಪಿ ಸೇಮ್ ಇರುತ್ತೆ ಸೊ ಎಸ್ ಐ ಅಲ್ಲಿ ಕೂಡ ಪಿ ಪಿ ಸೇಮ್ ಕ್ಯಾನ್ಸಲ್ ಆಗುತ್ತೆ ಟಿನೂ ಕ್ಯಾನ್ಸಲ್ ಆಗುತ್ತೆ ನಮಗೆ ರಿಮೈನಿಂಗ್ ಏನು ಉಳಿಯುತ್ತೆ ಆರ್ ಉಳಿಯುತ್ತೆ ಆರ್ ಎಷ್ಟಿದೆಯಪ್ಪ ಅಪ್ಪ ಫಸ್ಟರಲ್ಲಿ ಫಿಫ್ಟೀನ್ ಇದೆ ಸೆಕೆಂಡ್ರಲ್ಲಿ ಟ್ವೆಂಟಿ ಇದೆ ಸೊ ಹ ಇಪ್ಪತ್ತರಲ್ಲಿ ನೀವು ಹದಿನೈದು ಕಳೆದ್ರೆ ಎಷ್ಟು ಉಳಿಯುತ್ತೆ ಐದು ಬಡ್ಡಿ ದರ ಉಳಿಯುತ್ತೆ ಸೊ ಐದು ಬಡ್ಡಿ ದರ ಉಳಿಯುತ್ತೆ ಹದಿನೆಂಟುನೂರಲ್ಲಿ ಹದಿನೇಳುನೂರ ಇಪ್ಪತ್ತೈದು ಕಳೆದ್ರೆ ಎಪ್ಪತ್ತೈದು ರೂಪಾಯಿ ಉಳಿಯುತ್ತೆ ಇವಾಗ ನೋಡಿರಿ ಐದು ಪರ್ಸೆಂಟು ಎಪ್ಪತ್ತೈದು ರೂಪಾಯಿ ಆದರೆ ನೂರು ಪರ್ಸೆಂಟು ಎಷ್ಟು ಅಂತ ಕಂಡುಹಿಡೀಬೇಕು ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಎಪ್ಪತ್ತೈದು ಇಂಟು ನೂರು ಡಿವೈಡೆಡ್ ಬೈ ಐದು ಐದು ಒಂದಲೇ ಐದೆರಡಲೆ ಸೊ ಎಪ್ಪತ್ತೈದೆರಡಲೇ ನೂರೈವತ್ತು ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇದರಲ್ಲಿ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ಟೈಮ್ ಪೀರಿಯಡು ಸೇಮ್ ಇದೆ ಅವ್ರು ಕೊಟ್ಟಂಥ ಸಮಯ ಕೂಡ ಸೇಮ್ ಇರೋದ್ರಿಂದ ನಮಗೆ ಐದು ಪರ್ಸೆಂಟ್ ಬಡ್ಡಿ ದರಕ್ಕೆ ಎಷ್ಟು ರೂಪಾಯಿ ಉಳಿಯುತ್ತಪ್ಪ ಅಂದರೆ ಎಪ್ಪತ್ತೈದು ರೂಪಾಯಿ ಉಳಿಯುತ್ತೆ ಹಾಗಾದರೆ ನೂರು ಪರ್ಸೆಂಟ್ ಅಂದರೆ ಪಿ ಇಕ್ಟು ಫಿ ನೂರು ಪರ್ಸೆಂಟ್ ಆದಾಗ ಎಷ್ಟು ಅಂತ ಕೇಳಿದ್ದಾರೆ ಯಾಕಂದರೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಏನಂದರೆ ಪಿ ಟಿ ಆರ್ ಬೈ ಹಂಡ್ರೆಡ್ ಇರುತ್ತೆ ಹಾಗಾಗಿ ಅದೇನು ಪರ್ಸೆಂಟೇಜ್ ಇರುತ್ತಲ್ಲ ಅದೇ ಬರುತ್ತೆ ಸೊ ನಾವು ನೂರು ಪರ್ಸೆಂಟಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮ ಆನ್ಸರ್ ಎಷ್ಟು ಬರುತ್ತೆ ಹದಿನೈದು ನೂರು ರೂಪಾಯಿ ಬರುತ್ತೆ ಸೊ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಅ ಡೀಲರ್ ಮೇಕ್ ಮಾರ್ಕ್ಸ್ ಈಸ್ ಗೂಡ್ಸ್ ಟ್ವೆಂಟಿ ಪರ್ಸೆಂಟ್ ಅಬೌವ್ ದ ಕಾಸ್ಟ್ ಪ್ರೈಸ್ ಆ್ಯಂಡ್ ಅಲೌಸ್ ಅಡ ಡಿಸ್ಕೌಂಟ್ ಆಫ್ ಟೆನ್ ಪರ್ಸೆಂಟ್ ಟು ಕಸ್ಟಮರ್ ಹೀಸ್ ಗೇನ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ ಸೊ ಭಾಳ ಜನ ಏನು ಮಾಡಿರ್ತಾರೆ ಅಂಗಡಿಗೆ ಹೋಗಿರ್ತಾರೆ ಅಂಗಡಿಗೆ ಯಾರು ಏನು ಮಾಡಿರ್ತಾರೆ ಅಂದರೆ ಫಸ್ಟೇ ಪ್ರೈಸ್ನ ರೈಸ್ ಮಾಡಿ ಆಮೇಲೆ ಡಿಸ್ಕೌಂಟ್ ಕೊಟ್ಟಿರ್ತಾರೆ ಇಲ್ಲೂ ಕೂಡ ಒಬ್ಬ ಏನು ಮಾಡಿದಾರೆ ಅಂದರೆ ಅಂಗಡಿ ಏನು ಮಾಡಿದಾನೆ ಅಂದರೆ ತನ್ನಿರುವಂಥ ಗೂಡ್ಸ್ನ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾನೆ ಮಾಡಿ ಅದ್ರ ಮೇಲೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಹಾಗಾದರೆ ಅವ್ನಿಗೆ ಎಷ್ಟು ಪರ್ಸೆಂಟೇಜ್ ಗೇನ್ ಆಯಿತು ಅಂದ್ರೆ ಎಷ್ಟು ಲಾಭ ಆಯಿತು ಅಂತ ಕೇಳ್ತಿದ್ದಾರೆ ಸೊ ಫಸ್ಟ್ ನೋಡಿರಿ ನಾವು ಅವ್ನ ಗೂಡ್ಸ್ ರೇಟ್ನ ಹಂಡ್ರೆಡ್ ರುಪೀಸ್ ಅಂತ ತೊಗೊಂಬಿಡಣ ಸೊ ಅವನು ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ತಾನೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾನೆ ಸೊ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ರೂಪಾಯಿ ಎಷ್ಟಾಯ್ತು ಇಲ್ಲಿ ನೂರು ಇಪ್ಪತ್ತು ರೂಪಾಯಿ ಆಯಿತು ನೆಕ್ಸ್ಟ್ ಎಷ್ಟು ಡಿಸ್ಕೌಂಟ್ ಕೊಡ್ತಾನೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಸೊ ನೀವು ನೂರಿಪ್ಪತ್ತಕ್ಕೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಹನ್ನೆರಡು ರೂಪಾಯಿ ಆಗುತ್ತೆ ಸೊ ನೂರಿಪ್ಪತ್ತಲ್ಲಿ ನೀವು ಹನ್ನೆರಡು ರೂಪಾಯಿ ಕಳೆದ್ರೆ ಎಷ್ಟು ಉಳಿಯುತ್ತೆ ನೂರ ಎಂಟು ರೂಪಾಯಿ ಉಳಿಯುತ್ತೆ ಸೊ ಅವ್ನು ಫಸ್ಟ್ ಕಾಸ್ಟ್ ಪ್ರೈಸ್ ಎಷ್ಟಿತ್ತು ನೂರು ರೂಪಾಯಿ ಇತ್ತು ಬಟ್ ಫೈನಲ್ ಕಾಸ್ಟ್ ಪ್ರೈಸ್ ಎಷ್ಟಾಯಿತು ಒಂದು ನೂರ ಎಂಟು ರೂಪಾಯಿ ಇತ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು ನೂರ ಎಂಟು ರೂಪಾಯಿ ಆಯಿತು ಸೊ ಎಷ್ಟು ರೂಪಾಯಿ ಲಾಭ ಆಗುತ್ತೆ ಇಲ್ಲಿ ಎಂಟು ರೂಪಾಯಿ ಲಾಭ ಆಗುತ್ತೆ ಸೊ ಎಂಟು ರೂಪಾಯಿ ಎಷ್ಟಕ್ಕೆ ಲಾಭ ಆಗುತ್ತೆ ನೂರಕ್ಕೆ ಲಾಭ ಆಗುತ್ತೆ ಸೊ ಪರ್ಸೆಂಟೇಜಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನೂರು ನೂರು ಕ್ಯಾನ್ಸಲ್ ಆಗುತ್ತೆ ಸೊ ಅವ್ನಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂದರೆ ಏಟ್ ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ರಾಜಾ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ ಟ್ವೆಂಟಿ ಡೇಸ್ ವೆಲ್ ರಮೇಶ್ ಕ್ಯಾನ್ ಫಿನಿಶ್ ದ ಕ್ಯಾನ್ ಫಿನಿಶ್ ಇಟ್ ಇನ್ ಟ್ವೆಂಟಿ ಫೈವ್ ಡೇಸ್ ರಮೇಶ್ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಂಡ್ ರಾಜ ಜಾಯಿಂಡ್ ಹಿಮ್ ಆಫ್ಟರ್ ಟೆನ್ ಡೇಸ್ ಸೊ ಆಫ್ಟರ್ ಟೆನ್ ಡೇಸ್ ವೆರಿ ಇಂಪಾರ್ಟೆಂಟ್ ದ ಹೋಲ್ ವರ್ಕ್ ಕಂಪ್ಲೀಟ್ ಕಂಪ್ಲೀಟೆಡ್ ಇನ್ ಸೊ ಇಲ್ಲೇನಂದರೆ ರಮೇಶ್ ಮತ್ತು ರಾಜ ಅನ್ನೋ ಅಂತ ಇಬ್ಬರು ಸ್ನೇಹಿತರು ಇದ್ದಾರೆ ಈ ರಾಜ ಅನ್ನೋನು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಇಪ್ಪತ್ತು ದಿನದಲ್ಲಿ ಕೆಲಸ ಮಾಡ್ತಾನೆ ಅದೇ ರಮೇಶ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಇಪ್ಪತ್ತೈದು ದಿನದಲ್ಲಿ ಕೆಲಸನ ಮಾಡ್ತಾನೆ ಏನಾಗುತ್ತೆ ಇವರಿಬ್ಬರು ಕೂಡ ವರ್ಕ್ ಮಾಡ್ತಾರೆ ಬಟ್ ಬಟ್ ಏನಂದರೆ ಫಸ್ಟ್ ರಮೇಶ್ ಅನ್ನೋನು ಹತ್ತು ದಿನನ ಕೆಲಸ ಮಾಡಿರ್ತಾನೆ ಆಮೇಲೆ ಏನು ಮಾಡ್ತಾನೆ ರಾಜ ಅನ್ನೋನು ಜಾಯಿನ್ ಆಗ್ತಾನೆ ಹತ್ತು ದಿನ ಆದಮೇಲೆ ಹಾಗಾದರೆ ಟೋಟಲ್ ಅವ್ರು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳ್ತಿದ್ದಾರೆ ಸೊ ನಮ್ಗೆ ನೋಡಿರಿ ನಮಗೆ ರಾಜನವನು ಇಪ್ಪತ್ತು ದಿನ ಕೆಲಸ ಮಾಡ್ತಾನೆ ರಮೇಶನವನು ಅದೇ ದಿನಾನ ಅದೇ ಕೆಲಸನ ಇಪ್ಪತ್ತೈದು ದಿನದಲ್ಲಿ ಮಾಡ್ತಾನೆ ಸೊ ನಮಗೆ ಎಷ್ಟು ವರ್ಕಿ ಇದೆ ಅಂತ ಗೊತ್ತಿಲ್ಲ ಸೊ ನಾವು ಟೋಟಲ್ ವರ್ಕಿಗೆ ಏನು ಮಾಡ್ತೀವಿ ಅಂದರೆ ಎಲ್ ಸಿ ಎಮ್ ಕಂಡುಹಿಡಿತೀವಿ ಲಸ ಸೊ ನೀವು ಇಪ್ಪತ್ತು ಮತ್ತು ಇಪ್ಪತ್ತೈದರ ಲಸ ತಗೋರಿ ನಾಲ್ಕು ಇಲ್ಲೇ ಐದು ಇಲ್ಲೇ ಸೊ ಇಲ್ಲಿ ಐದು ಐದು ಕಾಮನ್ ಇದೆ ಸೊ ಈ ಕಡೆ ಬರುತ್ತೆ ಐದು ನಾಲ್ಕು ಉಳಿತು ಮತ್ತು ಐದು ಉಳಿತು ಸೊ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತೈಲ್ಲೇ ನೂರು ಸೊ ಟೋಟಲ್ ಕೆಲಸ ಎಷ್ಟಿದೆ ಅಂದರೆ ನೂರು ಯೂನಿಟ್ ಇದೆ ಸೊ ಟೋಟಲ್ ಕೆಲಸ ಎಷ್ಟಿದೆ ಹಂಡ್ರೆಡ್ ಯುನಿಟ್ಸ್ ಇದೆ ಸೊ ರಾಜ ರಾಜ್ ಮಾಡ್ತಾನೆ ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಎರಡೊಂದಲೆ ಎರಡೈಲ್ಲೇ ರಾಜ ಅನ್ನೋನು ಐದು ಯೂನಿಟ್ನ ಮಾಡ್ತಾನೆ ಅದೇ ಥರ್ನಕ್ಕೆ ರಮೇಶ್ ಅನ್ನೋನು ಎಷ್ಟು ಮಾಡ್ತಾನೆ ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ನಾಲ್ಕಲೆ ನಾಲ್ಕು ಯೂನಿಟ್ನ ಮಾಡ್ತಾನೆ ಸೊ ನೋಡಿ ಟೋಟಲ್ ಕೆಲಸ ಎಷ್ಟಿದೆ ನೂರು ಯೂನಿಟ್ ಇದೆ ರಾಜಣ್ಣವನು ಒಂದಿನಕ್ಕೆ ಎಷ್ಟು ಮಾಡ್ತಾನೆ ಯೂನಿಟ್ಸನ್ನ ಐದು ಯೂನಿಟ್ ಮಾಡ್ತಾನೆ ಅದೇ ಥರನೇ ರಮೇಶನವನು ನಾಲ್ಕು ಯೂನಿಟ್ ಮಾಡ್ತಾನೆ ಸೊ ಹಾಗಾಗಿ ಫಸ್ಟ್ ಏನು ಹೇಳಿದ್ದಾರೆ ಕ್ವಶನ್ ಅನ್ನೋನು ರಮೇಶ್ ಅನ್ನೋನು ಮೊದಲು ಹತ್ತು ದಿನ ಕೆಲಸ ಮಾಡ್ತಾನೆ ಆಮೇಲೆ ರಾಜ ಬಂದು ಜಾಯ್ನ್ ಆಗ್ತಾನೆ ಹಾಗಾದರೆ ಅವರು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ ಸೊ ಇವನು ಹತ್ತು ದಿನ ಕೆಲಸ ಮಾಡಿದರೆ ಒಂದು ದಿನಕ್ಕೆ ನಾಲ್ಕು ಯೂನಿಟ್ ಮಾಡಿದರೆ ಹತ್ತು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನೆ ನಲ್ವತ್ತು ಯೂನಿಟ್ ಮಾಡ್ತಾನೆ ಸೊ ಟೋಟಲ್ಲು ನೂರು ಯೂನಿಟ್ಸ್ ಇತ್ತು ಅದರಲ್ಲಿ ನಲ್ವತ್ತು ಯೂನಿಟ್ ಕಳೆದ್ರೆ ಉಳಿದಿದ್ದು ಎಷ್ಟು ಯೂನಿಟ್ ಉಳಿತು ಅರವತ್ತು ಯೂನಿಟ್ ಉಳೀತು ಸೊ ಅದರಲ್ಲಿ ಏನಾಗುತ್ತೆಂದರೆ ರಾಜ ಒಂದು ದಿನಕ್ಕೆ ಐದು ಯೂನಿಟ್ ಮಾಡ್ತಾನೆ ರಮೇಶ್ ಅನ್ನೋನು ನಾಲ್ಕು ಯೂನಿಟ್ ಮಾಡ್ತಾನೆ ಸೊ ಟೋಟಲ್ ಯೂನಿಟ್ ಎಷ್ಟಾಗುತ್ತೆ ಒಂದು ದಿನಕ್ಕೆ ಒಂಬತ್ತು ಯೂನಿಟ್ ಆಗುತ್ತೆ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ ಮೂರು ಮೂರಲೆ ಮೂರೆರಡಲೇ ಇಪ್ಪತ್ತು ಬೈ ಮೂರಾಯಿತು ಸೊ ನಾವು ಇದನ್ನು ಯಾವ ಥರ ಬರ್ಕೋಬೋದು ಅಂದರೆ ಮೂರಾರಲೇ ಹದಿನೆಂಟು ಪ್ಲಸ್ ಎರಡು ಸಿಕ್ಸ್ ಬೈ ಟೂ ತ್ರೀ ಡೇಸ್ ಅಂತಲೂ ಬರ್ಕೋಬೋದು ಬಟ್ ಏನಂದರೆ ಇಲ್ಲಿ ರಮೇಶ್ನು ಫಸ್ಟ್ ಹತ್ತು ದಿನ ಕೆಲಸ ಮಾಡಿರ್ತಾನೆ ಸೊ ರಾಜ ಮೇಲೆ ಎಷ್ಟು ದಿನ ಆಗುತ್ತೆಂದರೆ ಆರು ಪಾಯಿಂಟ್ ಟೂ ತ್ರೀ ಡೇಸ್ ಆಗುತ್ತೆ ಸೊ ಟೋಟಲ್ ಎಷ್ಟಾಗುತ್ತೆ ಸಿಕ್ಸ್ಟೀನ್ ಪಾಯಿಂಟ್ ಟೂ ತ್ರೀ ಡೇಸ್ ಆಗುತ್ತೆ ಸೊ ಆಪ್ಷನ್ ನಂಬರ್ ಬಿ ಆಗುತ್ತೆ ಇಲ್ಲಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ತೌಸಂಡ್ ಡೇಸ್ ಈಸ್ ಡಿವೈಡೆಡ್ ಬೈ ವಿಚ್ ಸಿಂಗಲ್ ಡಿಜಿಟ್ ನಂಬರ್ ವಿಚ್ ಗಿವ್ಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಸೊ ಏನಂದರೆ ಸಾವಿರದ ಎಂಟು ಸಂಖ್ಯೆನ ಯಾವ ಸಿಂಗಲ್ ಡಿಜಿಟಿಂದ ನಾವು ಡಿವೈಡ್ ಮಾಡಿದರೆ ನಮಗೆ ಒಂದು ವರ್ಗ ಸಿಗುತ್ತೆ ಅಂತ ಕೇಳಿದ್ದಾರೆ ಸೊ ನಾವು ಆಪ್ಷನ್ ಮೂಲಕ ಮಾಡ್ತಾ ಹೋಗೋಣ ಸೊ ಸಾವಿರದ ಎಂಟನ್ನ ನೀವು ಏಳರಲ್ಲೇ ಡಿವೈಡ್ ಮಾಡಿರಿ ಏಳು ಅಂದ್ಲೇ ಏಳು ಒಂದ್ಲೇ ಇಲ್ಲೆಷ್ಟು ಉಳಿತು ಮೂರು ಉಳಿತು ಏಳು ನಾಲ್ಕಲೇ ಇಪ್ಪತ್ತೆಂಟು ಮತ್ತು ಎರಡು ಉಳಿತು ಏಳು ನಾಲ್ಕಲೇ ಇಪ್ಪತ್ತೆಂಟಾಗುತ್ತೆ ಸೊ ಹಾಗಾಗಿ ನೂರ ನಲ್ವತ್ನಾಲ್ಕು ಆಯಿತು ನೂರ ನಲ್ವತ್ನಾಲ್ಕು ಏನಂದರೆ ಟ್ವೆಲ್ ಸ್ಕ್ವೇರ್ ಆಗುತ್ತೆ ಸೊ ಆಪ್ಷನ್ ಒನ್ ಫಾಲೋ ಆಗುತ್ತೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಆಪ್ಷನ್ ಫಾಲೋ ಆಗುತ್ತೆ ಇಲ್ಲ ಅಂತ ಥೌಸಂಡ್ ಏಯ್ಟ್ ಡಿವೈಡೆಡ್ ಬೈ ಏಯ್ಟ್ ಮಾಡಿರಿ ಎಂಟೊಂದಲೇ ಎಂಟೊಂದಲೇ ಎರಡು ಉಳಿತು ಎಂಟೆರಡಲೆ ಹದಿನಾರು ನಾಲ್ಕು ಉಳಿತು ಇಲ್ಲೆಷ್ಟಾಯಿತು ನಲ್ವತ್ತೆಂಟು ಆಯಿತು ಎಂಟಾರಲೇ ನಲವತ್ತೆಂಟು ಸೊ ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸಿಕ್ಸ್ ಯಾವುದೇ ಸ್ಕ್ವೇರ್ ಇಲ್ಲ ಈ ಆಪ್ಷನ್ ಕೂಡ ಫಾಲೋ ಆಗೋಲ್ಲ ನೆಕ್ಸ್ಟ್ ನೈನಿಂಗ್ ಮಾಡೋಣ ತೌಸಂಡ್ ಏಯ್ಟ್ ಡಿವೈಡೆಡ್ ಬೈ ನೈನ್ ಒಂಬತ್ತೊಂದಲೇ ಒಂಬತ್ತೊಂದಲೇ ಒಂದು ಉಳಿತು ಒಂಬತ್ತು ಒಂದಲೇ ಒಂಬತ್ತೆರಡಲೇ ನೂರು ಹನ್ನೆರಡು ಕೂಡ ಯಾವುದೇ ವರ್ಗ ಇಲ್ಲ ಇದು ಕೂಡ ಆಗೋಲ್ಲ ನೆಕ್ಸ್ಟು ಫೋರಿಗೆ ನೋಡಿರಿ ಫೋರಿಗೆ ನೀವು ಈ ಥರ ಮಾಡ್ಬೇಕಂತ ತಿನ್ನಲ್ಲ ಇನ್ ಕೇಸ್ ನೀವೇನಾದರೂ ಏಯ್ಟ್ ಮಾಡ್ಕೊಂಡಿದ್ರೆ ಇಂಟು ಟೂ ಮಾಡ್ಕೊಂಬಿಟ್ರೆ ಬಂದುಬಿಡುತ್ತೆ ಆರೆಡಲೆ ಹನ್ನೆರಡು ಕೈಲ ಬಂತು ಒಂದು ಎರಡೆರಡಲೆ ನಾಲ್ಕು ಒಂದು ಐದು ಟೂ ಫಿಫ್ಟಿ ಟು ಸೊ ಈ ಟೂ ಫಿಫ್ಟಿ ಟೂ ಇಲ್ಲ ಟೂ ಫಿಫ್ಟಿ ಸಿಕ್ಸ್ ಏನಂದರೆ ವರ್ಗ ಇದೆ ಹಾಗಾಗಿ ಇದು ಆಗೋಲ್ಲ ಸೊ ಇನ್ ಕೇಸಲ್ಲಿ ನೀವು ನಾನು ನಿಮಗೆ ಇದನ್ನ ಯಾಕೆ ಕಂಪ್ಲೀಟ್ ಮಾಡಿದೆ ಅಂದರೆ ನಿಮಗೆ ಡೌಟ್ ಇರುತ್ತೆ ಸರ್ ಏನು ಹೇಳೋಕ್ಕೆ ಮಾಡಿದ್ರು ನೆಕ್ಸ್ಟ್ ಮಾಡಲಿಲ್ಲ ಅಂತ ಸೊ ನೀವು ಎಕ್ಸಾಮಿನೇಷನಲ್ಲಿ ಮಾಡ್ಬೇಕಾದ್ರೆ ಒಂದಕ್ಕೆ ಬಂದರೆ ಸಾಕು ನೀವು ಟಿಕ್ ಮಾಡ್ಬೋದು ಯಾಕಂದರೆ ನೆಕ್ಸ್ಟ್ ಮೂರು ಆಪ್ಷನ್ ಏನಂದರೆ ರಾಂಗ್ ಇರುತ್ತೆ ಸೊ ನಾನು ನಿಮ್ಮ ಕ್ಲಾರಿಫಿಕೇಷನ್ಗೋಸ್ಕರ ಏನು ಮಾಡಿದೆ ಅಂದರೆ ನಾಲ್ಕು ಆಪ್ಷನ್ ಮಾಡಿದೆ ಸೊ ಇಲ್ಲಿ ಯಾವುದು ಆಪ್ಷನ್ ಕರೆಕ್ಟಾಗಿದೆ ಅಂದರೆ ಆಪ್ಷನ್ ನಂಬರ್ ಎ ಕರೆಕ್ಟಾಗಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆ ಬ್ಯಾಟ್ಸ್ಮನ್ ಮೇಕ್ಸ್ ಅ ಸ್ಕೋರ್ ಆಫ್ ಏಯ್ಟಿ ಸೆವೆನ್ ರನ್ಸ್ ಇನ್ ಸೆವೆಂಟೀನ್ ಇನ್ನಿಂಗ್ಸ್ ಸ ಏಯ್ಟಿ ಸೆವೆನ್ ರನ್ಸ್ ಇನ್ ಸೆವೆಂಟೀನ್ ಇನ್ನಿಂಗ್ ದಸ್ ಇನ್ಕ್ರೀಸ್ ಈಸ್ ಎವರೇಜ್ ಬೈ ತ್ರೀ ಆ್ಯಂಡ್ ಫೈಂಡ್ ದ ಎವರೇಜ್ ಆಫ್ಟರ್ ಸೆವೆಂಟೀಂತ್ ಇನ್ನಿಂಗ್ಸ್ ಸೊ ಇಲ್ಲೇನು ಮಾಡ್ತಾನೆ ಅಂದರೆ ಒಬ್ಬ ಬ್ಯಾಟ್ಸ್ಮನ್ನು ಅವನ ಹದಿನೇಳನೇ ಇನ್ನಿಂಗ್ಸಲ್ಲಿ ಎಷ್ಟು ರನ್ ಹೊಡಿತಾನಂದ್ರೆ ಎಂಬತ್ತೇಳು ರನ್ ಹೊಡಿತಾನೆ ಏನು ಮಾಡ್ತಾನೆ ಅಂದರೆ ಅವ್ನು ಟೋಟಲ್ ಎವರೇಜ್ನ ಮೂರು ನಂಬರ್ ಇನ್ಕ್ರೀಸ್ ಮಾಡ್ತಾನೆ ಹಾಗಾದರೆ ಅವ್ನು ಎವರೇಜ್ ಎಷ್ಟು ಸೆವೆಂಟೀಂತ್ ಇನ್ನಿಂಗ್ಸ್ ಆದಮೇಲೆ ಅಂತ ಕೇಳಿದ್ದಾರೆ ಸೊ ನಮಗೆ ಗೊತ್ತು ಎವರೇಜ್ ಫಾರ್ಮುಲಾ ಏನಂದರೆ ಟೋಟಲ್ ರನ್ಸ್ ಡಿವೈಡೆಡ್ ಬೈ ಟೋಟಲ್ ಮ್ಯಾಚ್ ಅಂತ ಸೊ ನಮಗೆ ಹದಿನಾರನೇ ಇನ್ನಿಂಗ್ಸ್ ಮಠ ಎಷ್ಟು ಎವರೇಜ್ ಇದೆ ಅಂತ ಗೊತ್ತಿಲ್ಲ ಸೊ ನಾವೇನು ಮಾಡೋಣ ಹದಿನಾರನೇ ಇನ್ನಿಂಗ್ಸ್ ಮಠ ಇರುವಂಥ ಎವರೇಜ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ ಸೊ ಇಲ್ಲಿ ನೋಡ್ರಿ ಹದಿನೇಳನೇ ಇನ್ನಿಂಗ್ಸ್ ಇದು ಅವ್ನು ಎವರೇಜ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಮೂರು ಜಾಸ್ತಿ ಆಗುತ್ತೆ ಎಕ್ಸ್ ಪ್ಲಸ್ ತ್ರೀ ಆಗುತ್ತೆ ಸೊ ಟೋಟಲ್ ರನ್ಸ್ ನೋಡಿರಿ ಸಿಕ್ಸ್ಟೀಂತ್ ಇನ್ನಿಂಗ್ಸ್ ಮಟ್ಟ ಅವ್ನು ಎಷ್ಟು ರನ್ ಹೊಡೆದಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಸೊ ಏನು ಮಾಡೋಣ ಅವ್ನು ಎವ್ರೇಜಿಗೆ ಟೋಟಲ್ ರನ್ಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಿ ಎವ್ರೇಜ್ ಇಂಟು ಟೋಟಲ್ ಮ್ಯಾಚಸ್ ಸೊ ಇಲ್ಲಿ ಎವ್ರೇಜ್ ಎಕ್ಸ್ ಇದೆ ಟೋಟಲ್ ಮ್ಯಾಚಸ್ ಎಷ್ಟಿದೆ ಹದಿನಾರು ಇದೆ ಸಿಕ್ಸ್ಟೀನ್ ಪ್ಲಸ್ ಎಕ್ಸ್ ಆಗುತ್ತೆ ಸೊ ಹದಿನೇಳು ಇನ್ನಿಂಗ್ಸಲ್ಲಿ ಎಷ್ಟು ರನ್ಸ್ ಹೊಡಿತಾನೆ ಎಂಬತ್ತೇಳು ರನ್ ಹೊಡಿತಾನೆ ಹಾಗಾಗಿ ಟೋಟಲ್ ಮ್ಯಾಚಸ್ ಎಷ್ಟಾಗೆ ಟೋಟಲ್ ಮ್ಯಾಚ್ ಎಷ್ಟಾಗುತ್ತೆ ಸೆವೆಂಟೀನ್ ಇನ್ನಿಂಗ್ಸ್ ಆಗುತ್ತೆ ಟೋಟಲ್ ಮ್ಯಾಚ್ ಅಥವಾ ಇನ್ನಿಂಗ್ಸ್ ಸೆವೆಂಟೀನ್ ಇನ್ನಿಂಗ್ಸ್ ಆಗ ಸೆವೆಂಟೀನ್ ಆಗುತ್ತೆ ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಸೆವೆಂಟೀನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಎಕ್ಸ್ ಪ್ಲಸ್ ಏಯ್ಟಿ ಸೆವೆನ್ ಸೆವೆಂಟೀನ್ ಎಕ್ಸ್ ಪ್ಲಸ್ ಫಿಫ್ಟಿ ಒನ್ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಎಕ್ಸ್ ಪ್ಲಸ್ ಏಯ್ಟಿ ಸೆವೆನ್ ಸೊ ಇದನ್ನು ಈ ಕಡೆ ಕಳಿಸ್ರಿ ಎಕ್ಸ್ ಈಕ್ವಲ್ ಟು ಏಯ್ಟಿ ಸೆವೆನ್ ಮೈನಸ್ ಫಿಫ್ಟಿ ಒನ್ ಸೊ ಎಷ್ಟಾಗುತ್ತೆ ತರ್ಟಿ ಸಿಕ್ಸ್ ಆಗುತ್ತೆ ಬಟ್ ಈ ತರ್ಟಿ ಸಿಕ್ಸ್ ಅನ್ನೋದನ್ನು ನೀವು ಡೈರೆಕ್ಟಾಗಿ ಆಪ್ಷನ್ ಹಾಕ್ಬಾರ್ದು ಯಾಕಂದರೆ ತರ್ಟಿ ಸಿಕ್ಸ್ ಅನ್ನೋದು ಹದಿನಾರನೇ ಇನ್ನಿಂಗ್ಸಿಗೆರೋ ಎವರೇಜು ಬಟ್ ಅವನು ಹದಿನೇಳನೇ ಇನ್ನಿಂಗ್ಸಿಗೆ ಏನು ಮಾಡ್ತಾನೆ ಮೂರು ಎವರೇಜ್ನ ಜಾಸ್ತಿ ಮಾಡ್ತಾನೆ ಹಾಗಾಗಿ ಆನ್ಸರ್ ಏನಾಗುತ್ತೆ ತರ್ಟಿ ನೈನ್ ಆಗುತ್ತೆ ಸೊ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡೋಕ್ಕೋಸ್ಕರ ಏನು ಮಾಡಿರ್ತಾರೆ ಅಂದರೆ ಎರಡು ಆಪ್ ಎರಡೆರಡು ಆಪ್ಷನ್ ಕೊಟ್ಟಿರ್ತಾರೆ ತರ್ಟಿ ಸಿಕ್ಸ್ ಕೊಟ್ಟಿರ್ತಾರೆ ತರ್ಟಿ ನೈನು ಕೊಟ್ಟಿರ್ತಾರೆ ಬಟ್ ನೀವು ಕೇರ್ಫುಲ್ ಆಗಿರಬೇಕು ಆಪ್ಷನ್ ಚೂಸ್ ಮಾಡ್ಬೇಕಾರೆ ಇಲ್ಲೇನು ಕೇಳಿದ್ದಾರೆ ನಿಮಗೆ ಕ್ವಶನಲ್ಲ ಅಂದರೆ ಸೆವೆಂಟೀಂತ್ ಇನ್ನಿಂಗ್ಸ್ ಆದಮೇಲೆ ಕೇಳಿದ್ದಾರೆ ಸಿಕ್ಸ್ಟೀಂತ್ ಇನಿಂಗ್ಸಿಂದಲ್ಲ ಸೊ ಹಾಗಾಗಿ ನಿಮ್ದು ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೀವು ಎಕ್ಸಾಮಲ್ಲಿ ಆನ್ಸರ್ನ ಟಿಕ್ ಮಾಡ್ಬೇಕ್ರೆ ಹುಷಾರಾಗಿರಿ ಕ್ವಶನ್ನ ನೀಟಾಗಿ ಓದ್ಕೊಂಡು ಟಿಕ್ ಮಾಡಿರಿ ಸೊ ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ ಒಂದಿಗೆ ನಿಮ್ಮ ಮುಂದೆಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು